ವೀಕ್ಷಕರೇ ಸಾಯಿ ಪರಾತ್ಪರ ಚಾನೆಲ್ಗೆ ಸ್ವಾಗತ ನಾನು ಈ ದಿನ ಗೋಧಿ ನುಚ್ಚಿನ ಬಿಸಿಬೇಳೆಬಾತ್ ತೋರಿಸ್ತೀನಿ ಬೇಕಾಗಿರುವ ಸಾಮಗ್ರಿಗಳು ಗೋಧಿ ನುಚ್ಚು 1 ಕಪ್ ಅರ್ಧ ಕಪ್ನಷ್ಟು ತೊಗರಿ ಬೇಳೆ ಬೆಲ್ಲ ಬಟಾಣಿ ಬದಲು ನಾನು ಕಡಲೆಬೀಜ ಹಾಕ್ತೀನಿ ನಿಂಬೆಹಣ್ಣಿನ ಗಾತ್ರದ್ದು ಹುಣಸೆಹಣ್ಣು ಬೇಕಾಗಿರುವ ತರಕಾರಿಗಳು ಸೀಮೆ ಬದನೆಕಾಯಿ ಒಂದು 5 ತೊಂಡೆಕಾಯಿ ಗಡ್ಡೆಕೋಸು ಒಂದು 10 ಬೀನ್ಸು 2 ಕ್ಯಾರೆಟ್ ಮತ್ತೆ ಕ್ಯಾಪ್ಸಿಕಂ ಒಂದು ಆನಿಯನ್ 2 ಟೊಮೆಟೋ 2 ಕರಿಬೇವು ಕೊತ್ತಂಬರಿ ಕೊಬ್ಬರಿ ನುಚ್ಚು ಮತ್ತೆ ಹೆಸರು ತೊಗರಿ ಬೇಳೆನ ಕ್ಲೀನಾಗಿ ಮೂರು ಸಲ ತೊಳೆದು ಕ್ಲೀನಾಗಿ ಬಗ್ಸಿ ನೀರು ಬಗ್ಸಿ ಇಟ್ಕೊಳ್ಳಿ ಇದನ್ನು ಸ್ಟೌವ್ ಆನ್ ಮಾಡಿ ಗೋಧಿ ನುಚ್ಚನ್ನ ಕುಕ್ಕರಲ್ಲಿ ಹಾಕಿ ಒಂದು ಸ್ಪೂನ್ ಅರಿಶಿನ ಹಾಕಿಬಿಟ್ಟು ನಾನು ಈ ತರ ಒಂದು ಕಪ್ಪಲ್ಲಿ ತಗೊಂಡಿದ್ದೀನಿ ಗೋಧಿ ನುಚ್ಚನ್ನು ಇದಕ್ಕೆ 6 ಕಪ್ಪಷ್ಟು ನೀರು ಸೇರಿಸ್ಬೇಕು ನಾಲ್ಕು ಕಪ್ ಹಾಕಿದ್ದೀನಿ ಈಗ ತರಕಾರಿ ಎಲ್ಲ ಸೇರಿಸೋಣ ಗಡ್ಡೆಕೋಸು ತೊಂಡೆಕಾಯಿ ಸೀಮೆ ಬದನೆಕಾಯಿ ಕ್ಯಾರೆಟ್ ಮತ್ತು ಬೀನ್ಸು ಸೇರಿಸ್ತಾ ಇದ್ದೀನಿ ಇನ್ನು 2 ಲೋಟ ಎಕ್ಸ್ಟ್ರಾ ನೀರು ಸೇರಿಸ್ಬೇಕು ಸ್ವಲ್ಪ ಕುದಿ ಬಂದ ತಕ್ಷಣ ನೀರು ಸೇರಿಸೋಣ ಅಚ್ಚಿಗೆ ಸ್ವಲ್ಪ ನೀರು ಜಾಸ್ತಿ ಹಿಡಿಯೋದ್ರಿಂದ ನೀರು ಜಾಸ್ತಿ ಹಾಕಬೇಕು ಇದು ಆರೋಗ್ಯಕ್ಕೂ ಒಳ್ಳೆಯದು ತರಕಾರಿ ಬೇಳೆ ಮತ್ತು ಗೋಧಿ ನುಚ್ಚು ಕುದಿ ಬರೋಷ್ಟರೊಳಗೆ ನಾವು ಈ ಕಡೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಇದಕ್ಕೆ ಸಾಸಿವೆ ಹಾಕೋಣ 2 ಸ್ಪೂನ್ ನಂತರ ನಾನು ಕ್ಯಾಪ್ಸಿಕಮ್ ಎಲ್ಲ ಕುದಿಯೋಕೆ ಹಾಕ್ತೀನಿ ಒಗ್ಗರಣೆ ಎಲ್ಲ ಹಾಕ್ತಾ ಇದ್ದೀನಿ ಚೆನ್ನಾಗಿರತ್ತೆ ಇದು ಒಗ್ಗರಣೆ ಮಾಡಿದ್ರೆ ಟೊಮೊಟೊ ಹಾಕಿ ನಂತರ ಈರುಳ್ಳಿ ಹಾಕಿ ಸ್ವಲ್ಪ ಉರಿಬೇಕು ಚೆನ್ನಾಗಿ ಅದನ್ನು ಬ್ರೌನ್ ಕಲರ್ ಬರೋವರೆಗೂ ಕ್ಲೀನಾಗಿ ಟೊಮೊಟೊ ಈರುಳ್ಳಿ ಎಲ್ಲ ಸ್ವಲ್ಪ ಉರಿದ ಮೇಲೆ ಚೆನ್ನಾಗಿ ಉರ್ಕೊಳ್ಳಿ ಅದನ್ನು ಈಗ ಸ್ವಲ್ಪ ಅರ್ಧ ಸ್ಪೂನಷ್ಟು ಉಪ್ಪು ಸೇರಿಸಿದಾಗ ತರಕಾರಿ ಚೆನ್ನಾಗಿ ರೋಸ್ಟ್ ಆಗುತ್ತೆ ಟೇಸ್ಟು ಬರುತ್ತೆ ಈ ಥರ ಕುದಿ ಬರೋ ಟೈಮಲ್ಲಿ ನಾನು 1 ಕಪ್ಪಷ್ಟು ಕಡಲೆಬೀಜ ಹಾಕ್ತಾಯಿದ್ದೀನಿ ನಾನು ಬಟಾಣಿ ಹಾಕ್ತಿಲ್ಲ ನನ್ನ ಮಕ್ಕಳು ಕಡಲೆಬೀಜ ಇಷ್ಟ ಅದಕ್ಕೆ ಕಡಲೆಬೀಜ ಹಾಕ್ತಾಯಿದ್ದೀನಿ ಈ ಟೈಮಲ್ಲಿ 4 ಕಪ್ ಹಾಕಿದ್ದೀವಿ ನೀರು ಇನ್ನು 2 ಕಪ್ ನೀರು ಸೇರಿಸೋಣ ಗೋಧಿ ನುಚ್ಚಿಗೆ ನೀರು ಜಾಸ್ತಿ ಹಿಡಿಯುತ್ತೆ 1 ಕಪ್ಗೆ 6 ಕಪ್ ನೀರು ಸೇರಿಸಿ ನಾವು ಕ್ಯಾಪ್ಸಿಕಮ್ಮು ಟೊಮೊಟೊ ಎಲ್ಲ ಇಟ್ಟಿದ್ವಲ್ಲ ಇದು ಚೆನ್ನಾಗಿ ಬೆಂದಿದೆ ಇದನ್ನು ಸ್ವಿಚ್ ಆಫ್ ಮಾಡ್ಕೊಳ್ಳಿ ಆಮೇಲೆ ಅದನ್ನು ಸೇರಿಸೋಣ ಅದಕ್ಕೆ ಲಿಡ್ ಕ್ಲೋಸ್ ಮಾಡಿ ವಿಷಲ್ ಹಾಕಿ 3 ವಿಷಲ್ ಕೂಗಬೇಕು ಕೂಲ್ ಆದಮೇಲೆ ಈ ಥರ ನೋಡಿ ಚೆನ್ನಾಗಿ ಬೆಂದಿದೆ ಅದು ಮೊದಲೇ ನಾವು ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಕೊಂಡಿದ್ದಿಲ್ವ ಅದನ್ನು ಸೇರಿಸ್ಕೊಳ್ಳಿ ನಂತರ ಹುಣಸೆಹಣ್ಣು ಕಿವಿಚಿ ಈ ಥರ ಮಾಡ್ಕೊಳ್ಳಿ ರಸ ತೆಗೆದಿಟ್ಕೊಂಡಿರೋದು ಸೇರಿಸಿ ನಾನು ಆವಾಗಲೇ 1 ಸ್ಪೂನ್ ಉಪ್ಪು ಹಾಕಿದ್ದೀನಿ ಇವಾಗ 1 ½ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೀನಿ 3 ಚಮಚ ಬಿಸಿಬೇಳೆಬಾತ್ ಪೌಡ್ರ್ ಸೇರಿಸ್ತಾ ಇದ್ದೀನಿ ಅದಕ್ಕೆ 4 ಸ್ಪೂನಷ್ಟು ಕೊಬ್ಬರಿ ಹಾಕ್ತಾಯಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದು ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಕೊಡಿ ಇದನ್ನು ಈ ಕಡೆ ಸೈಡಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆವಾಗಲೇ ಸಾಸಿವೆ ಹಾಕಿ ಒಗ್ಗರಣೆ ಹಾಕಿದ್ವಿ ಈಗ ಕರಿಬೇವು ಮತ್ತು ಒಣಮೆಣಸಿನಕಾಯಿ ಹಾಕ್ಕೊಂಡು
बात के सेरसी बिसिबळे बात के ಚೆನ್ನಾಗಿ ಬೆಂದಿದೆ ಇದು ಚೆನ್ನಾಗಿ ಉಪ್ಪು ಎಲ್ಲ ಸೇರಿದೆ ಈಗ ಇದನ್ನ ನಾವು ಸರ್ವ್ ಮಾಡ್ಕೊಳ್ಳೋಣ ಒಂದು ಬೌಲ್ ಗೆ बूंदी मसर बज्जी मत्ते इदु बिसे बड़ा बातु सर्व माड़िदीनि। ई वीडियो निम्गे इष्टवादल्लि सब्सक्राइब लाइक शेर माड़ी। थैंक यू।